ಚನ್ನಬಸಪ್ಪ ಚನ್ನೆ, ಸುರೇಶ್ ಬಿ ಎಸ್. ಮಾನ್ಯ ಅಧ್ಯಕ್ಷರೇ, 1693ನೇ ಪ್ರಶ್ನೆಯನ್ನ ನಗರಾಭಿವೃದ್ಧಿ ಸಚಿವರಿಗೆ ಕೇಳಲು ಇಷ್ಟಪಡ್ತೇನೆ. ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಉತ್ತರ ಕೊಟ್ಟಿದ್ದಾರೆ. ಆದರೆ ಜುಲೈ 4ನೇ ತಾರೀಕು ನ್ಯಾಯಾಲಯ ಒಂದು ಆದೇಶ ಮಾಡಿತ್ತು. ಯಾವ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಕೇಳಿರೋದು ಅಂತ ಹೇಳಿದ್ರೆ, ಅತ್ಯಂತ ಮೂಲ ಸೌಕರ್ಯಗಳನ್ನು ಒದಗಿಸಬೇಕಾಗಿರುವಂಥ ಒಂದು ವ್ಯವಸ್ಥೆ, ವಾಟರ್ ಸಪ್ಲೈ, ವಾಟರ್ ಬೋರ್ಡ್ನಲ್ಲಿ ಕೆಲಸ ಮಾಡ್ತಾ ಇರೋವಂಥ ಯಾರು ನೇರ ಪಾವತಿಗೆ ಒಳಪಡದೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂಥವರು ಇದರೊಳಗಡೆ ಸಮಸ್ಯೆ ಸುಮಾರು 20 ವರ್ಷಕ್ಕೂ ಹೆಚ್ಚು ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. 15ರಿಂದ 20 ವರ್ಷಗಳ ಕಾಲ ಅವರಿಗೆ ಮೂಲಸೌಕರ್ಯಗಳು, ಅವರಿಗೆ ಬೇಕಾಗಿರುವಂಥ ಸಂಗತಿಗಳು ಸಿಗದೇ ಇರೋ ಪರಿಣಾಮ ಹೋರಾಟಗಳನ್ನು ಮಾಡಿ ನೀರನ್ನು ನಿಲ್ಲಿಸುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ರು. ಅವಾಗ ನಾವು ಮಾತುಕತೆ ಮಾಡಿ ಅವ್ರನ್ನ ಮನವೊಲಿಸಿದ್ವಿ. ನಾವು ಮನವೊಲಿಸಿ ನಿಮಗೆ ಏನು ಬೇಕೋ ಸರ್ಕಾರದ ಮೂಲಕ ಕೊಡಿಸ್ತೇವೆ ಅಂತ ಮಾತನ್ನು ಹೇಳಿದ್ವಿ. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಥ ಯಾವುದು ಪ್ರೋಸೆಸ್ಗಳು, ಯಾಕೆಂದರೆ ಸರ್ಕಾರ ಪೌರಾಡಳಿತಕ್ಕೆ ಪತ್ರ ಬರೆದಿದೆ. ಆ ಪೌರಾಡಳಿತದಿಂದ ಯಾವುದೇ ರೀತಿಯ ಪರಿಹಾರ ಅದರೊಳಗಡೆ ಸಿಕ್ಕಿಲ್ಲ. ಸೊ ಹಾಗಾಗಿ ಅವರಿಗೆ ನೇರ ನೇಮಕಾತಿಗಾರ ತಗೋಬೇಕು, ಇಲ್ಲಾಂದ್ರೆ ನೇರ ಪಾವತಿಗಾದ್ರೂ ಅವರನ್ನು ಜೋಡಿಸ್ಕೊಳ್ಳೋದ್ರ ಮೂಲಕ ಈ ಒಂದು ಕಾರ್ಯಕ್ಕೆ, ಯಾಕಂದ್ರೆ ಬಹಳ ಪ್ರಮುಖವಾಗಿ ಬೇಕಾಗಿರುವಂತ ಸಂಗತಿ ಇದು. ಕುಡಿಯೋ ನೀರು ಆಯ್ತು, ಪ್ರಶ್ನೆ ಕೇಳಿ. ಅಲ್ಲ, ಪ್ರಶ್ನೆ ಕೇಳಿದೀನಿ ಸರ್, ಅದಕ್ಕೆ ಯಾಕೆಂದ್ರೆ ಉತ್ತರ ಸಿಗಲಿಲ್ಲ ನನಗೆ ಸರಿಯಾದಂತ ರೀತಿ ಒಳಗಡೆ. ಪ್ರಶ್ನೆ ಕೇಳಿದೀನಿ, ಉತ್ತರ ಸರಿಯಾದ ರೀತಿಯಲ್ಲಿ ಈ ಹಿಂದೆ ಒಂದ್ಸರಿ ಕೇಳಿದಾಗ ಪೌರ ಕಾರ್ಮಿಕರದನ್ನ ಪರಿಹಾರ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅದಕ್ಕೆ ಅಭಿನಂದನೆ ಕೂಡ ನಾನು ಸಲ್ಲಿಸ್ತೇನೆ. ಈಗಲೂ ಕೂಡ ಬಹಳ ಪ್ರಮುಖವಾಗಿ ಬೇಕಾಗಿರುವಂತ ಸಂಗತಿ ಇದು. ಇದು ತುರ್ತಾಗಿ ಆಗ್ಬೇಕಾಗಿರೋದ್ರಿಂದ ಅಧಿವೇಶನ ಮುಗಿಯೋದ್ರೊಳಗಡೆ ಇದ್ರ ಬಗ್ಗೆ ಸರಿಯಾದಂತ ಒಂದು ತೀರ್ಮಾನವನ್ನು ತಗೊಂಡ್ರೆ ಬಹಳ ಒಳ್ಳೇದಾಗತ್ತೆ ನಗರದ ನಾಗರಿಕರ ದೃಷ್ಟಿಯಿಂದ ಅನ್ನೋಂಥ ಮಾತನ್ನ ತಮ್ಮ ಗಮನಕ್ಕೆ ತರ್ಲಿಕ್ಕೆ ನಾನು ಇಷ್ಟ. ಮಂತ್ರಿಗಳೇ, ಸಭಾಧ್ಯಕ್ಷರ, ನಮ್ಮ ಮಾನ್ಯ ಶಾಸಕರು ಚೆನ್ನಿಯವರು ಹೇಳಿರೋ ಪ್ರಕಾರ ಸುಮಾರು 109 ಜನ ಇಲ್ಲಿ ಈ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸಭಾಧ್ಯಕ್ಷರು. ವಿವಿಧ ರೀತಿಯಲ್ಲಿ ಎಲೆಕ್ಟ್ರಿಷಿಯನ್ನು, ಲ್ಯಾಬ್ ಟೆಕ್ನಿಷಿಯನ್ನು, ಡ್ರೈವರು, ಮತ್ತು ಅನ್ಸ್ಕಿಲ್ಡ್ ವರ್ಕರ್ಸು, ವಾಲ್ಮನ್ಸ್ ಎಲ್ಲ 109 ಜನ ಇದ್ದಾರೆ ಸಭಾಧ್ಯಕ್ಷರು. ಈಗಾಗಲೇ ನಮ್ಮ ಕಾರ್ಮಿಕ ಇಲಾಖೆಯವರ ಆದೇಶದ ಸಂಖ್ಯೆ ಕನಿಷ್ಠ ವೇತನ ಅವರಿಗೆ ಪಾವತಿ ಮಾಡ್ತಾ ಇದ್ವಿ ಸಭಾಧ್ಯಕ್ಷರೇ. ಆದರೆ ತಕ್ಷಣಕ್ಕೆ ಸರ್ಕಾರದಲ್ಲಿ ಯಾವುದೇ ಪ್ರಸ್ತಾವನೆ ಇಲ್ಲ ಸಭಾಧ್ಯಕ್ಷರೇ. ಪ್ರಸ್ತಾವನೆ ನಾವು ಮುಂದಿನ ದಿವಸಗಳಲ್ಲಿ ಆರ್ಥಿಕ ಇಲಾಖೆಯವ್ರ ಹತ್ರ ನಾವು ಪ್ರಸ್ತಾವನೆಯನ್ನು ಕಳಿಸಿ ಇವರಿಗೆ ಕಾಯಂ ನೌಕರಿ ಮಾಡ್ಬೋದಾ ಏನು ಅಂತ ಹೇಳಿ, ಹಲವಾರು ಕೋರ್ಟ್ ಡಿಸಿಷನ್ಸ್ ಬೇರೆ ಇದ್ದಾವೆ ಸಭಾಧ್ಯಕ್ಷರೇ. ಇದೆಲ್ಲ ಕೋರ್ಟ್ ಮಾಡಿದ್ದಾರೆ. ಇದನ್ನೆಲ್ಲ ಮುಂದಿನ ದಿವಸಗಳಲ್ಲಿ ಕೋರ್ಟ್ ಆದೇಶ ಏನು ಹೇಳಿದೆ ಮತ್ತು ನಮ್ಮ ಫೈನಾನ್ಸ್ ಇಲಾಖೆಯವರು ಏನು ಹೇಳ್ತಾರೆ ಅದನ್ನು ನೋಡಿ ಇದ್ರ ಮೇಲೆ ನಾವು ಕ್ರಮ ತಗತೀವಿ ಸಭಾಧ್ಯಕ್ಷ. ಡಾಕ್ಟರ್ ಅವಿನಾಶ್ ಉಮೇಶ್. ಚನ್ನಬಸಪ್ಪರೆ, ನಿಮ್ಮ ಪರವಾಗಿ ಒಂಚೂರು ಧನ್ಯವಾದ. ಪೌರ ಕಾರ್ಮಿಕರ ವಿಚಾರದಲ್ಲಿ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ತೊಂದರೆ ಏನಿದೆ? ಒಂದು ಫೈನಾನ್ಸ್ ಕಮಿಟಿ, ಫೈನಾನ್ಸ್ಗೆ ಬಂದಿದೆ ಈ ಸಬ್ಜೆಕ್ಟ್, ಫೈನಾನ್ಸ್ ಅಲ್ಲಿ ಇದೆ ಫೈಲು. ಗಮನಿಸಿದ್ರೆ ಬಹಳ ಅನುಕೂಲ ಆಗ್ಬಿಡತ್ತೆ, ಶೀಘ್ರವಾಗಿ ಅದನ್ನ ವೇಲೆ ಮಾಡಿ. ಇಲ್ಲಿ ನೇರ ನೇಮಕಾತಿ ಹೇಳಿದ್ದೀರಿ, ನೇರ ನೇಮಕಾತಿ ಬಗ್ಗೆ ಅಲ್ಲ, ನೇರ ನೇಮಕಾತಿ ಏನ್ ಮಾಡಬೇಕು ಮಾಡಿ, ನೇರ ಪಾವತಿಗೆ ತಕ್ಷಣದಲ್ಲಿ ಕ್ರಮ ತಗೊಳ್ಬಹುದು. ನೀವು ಅದು ಚರ್ಚೆ ಮಾಡ್ತಾ ಹೇಳಿದಾರಲ್ಲ. ಓಕೆ ಓಕೆ. After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exams can do books.